ಗ್ರಾಮ ಪಂಚಾಯತ್ ಕಾರ್ಯಾಲಯ ಹುಂಚ ಎರಡು ಅಮೃತ ಸಾರಿ 2023-24 ಸಾಲಿನ ಪ್ರಥಮ ಹಂತದ NREG ಮತ್ತು 15ನೇ ಹಣಕಾಸು ಯೋಜನೆಗಳ ಕಾಮಗಾರಿಗಳ ಸಾಮಾಜಿಕ ಗ್ರಾಮಸಭೆ. ಮೊದಲಿಗೆ ಈ ಒಂದು ಸಭೆಯನ್ನು ಪ್ರಾರಂಭ ಮಾಡುವುದಕ್ಕಿಂತ ಮೊದಲು ನಾಡಗೀತೆಯೊಂದಿಗೆ ಪ್ರಾರಂಭ ಮಾಡೋಣ. ಎಲ್ಲರೂ ಎದ್ದಿತ್ತು ಗೌರವ ಕೊಡಬೇಕಾಗಿ ಕೇಳ್ಕೊಳ್ತಾ ಇದ್ದೀವಿ. ಪಂಚಾಯತ್ ಕಾರ್ಯಾಲಯದ ಸಂದರ್ಭದಲ್ಲಿ ಈ ಒಂದು ಸಾಮಾಜಿಕ ಪರಿಶೋಧನೆಯ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದು. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಯುವ ಸಾಹೇಬರಾಗಿರ್ತಕ್ಕಂಥ ಶ್ರೀಯುತ ಕೃಷ್ಣಮೂರ್ತಿ ಹೆಚ್ಚಾರಿ ಅವರು ಆಗಮಿಸ್ತಾರೆ. ಇವರಿಗೆ ನಮ್ಮೆಲ್ಲ ಪರವಾಗಿ ಪಂಚಾಯತ್ ಪರವಾಗಿ ಪೂರ್ವಕವಾಗಿರ್ತಕ್ಕಂಥ ಸ್ವಾಗತವನ್ನು ಸಂದರ್ಭದಲ್ಲಿ ಕೋರ್ತಾ ಇದ್ದೀರಿ. ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಗ್ರಾಮ ಪಂಚಾಯತಿಯ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ ವಿಶ್ವನಾಥ್ ಗಂಧ್ರಳಿ ಅವರು ಹಾಜರಿದ್ದಾರೆ. ಇವರಿಗೂ ಸಹ ಸ್ವಾಗತವನ್ನು ಈ ಸಂದರ್ಭದಲ್ಲಿ ಕೋರ್ತಾ ಇದ್ದಾರೆ. ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ಗ್ರಾಮ ಪಂಚಾಯತಿಯ ಉಪಾಧ್ಯಕ್ಷರಾಗಿರ್ತಕ್ಕಂಥ ಶ್ರೀಮತಿ ವಿನೋದ ಯೋಗೇಂದ್ರಪ್ಪ ಅವರು ಆಗಿದ್ದಾರೆ. ಇವರಿಗೂ ಸಹ ಸ್ವಾಗತವನ್ನು ಸಂದರ್ಭದಲ್ಲಿ ಕೋರ್ತಾ ಇದ್ದಾರೆ. ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ಲಿಂಗರಾಜ್ ಬಂಡಿ ಸದಸ್ಯರು ಗ್ರಾಮ ಪಂಚಾಯತ್ ಅಮೃತ ಇವರಿಗೂ ಸಹ ಸ್ವಾಗತವನ್ನು ಸಂದರ್ಭದಲ್ಲಿ ಕೋರ್ತಾ ಇದ್ದಾರೆ. ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ಶ್ರೀಯುತ ದೇವರಾಜ್ GM ಗ್ರಾಮ ಪಂಚಾಯತ್ ಸದಸ್ಯರು ಅಮೃತ ಇವರಿಗೂ ಸಹ ಸ್ವಾಗತವನ್ನು ಸಂದರ್ಭದಲ್ಲಿ ಕೋರ್ತಾ ಇದ್ದಾರೆ. ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ಸುರೇಶ್ AN ಗ್ರಾಮ ಪಂಚಾಯತ್ ಸದಸ್ಯರು ಇವರಿಗೂ ಸಹ ಸ್ವಾಗತವನ್ನು ಕೋರ್ತಾ ಇದ್ದಾರೆ. ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ಮಂಜುಳಾ ರಾಜು ಸದಸ್ಯರು ಗ್ರಾಮ ಪಂಚಾಯತ್ ಅಮೃತ ಇವರಿಗೂ ಸಹ ಸ್ವಾಗತವನ್ನು ಸಂದರ್ಭದಲ್ಲಿ ಕೋರ್ತಾ ಇದ್ದಾರೆ. ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ಮಂಜುಳಾ ರಾಘವೇಂದ್ರಾಚಾರ್ ಹಾಜರಿದ್ದಾರೆ. ಇವರಿಗೂ ಸಹ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಈ ಒಂದು ಕಾರ್ಯಕ್ರಮಕ್ಕೆ ಕುಸುಮ ನಾಗೇಶ್ ಅವರು ಹಾಜರಿದ್ದಾರೆ. ಇವರಿಗೂ ಸಹ ಸ್ವಾಗತವನ್ನು ಕೊಡ್ತಾ ಇದ್ದೇವೆ. ಹಾಗೆ ಮಮತಾ ಹೊನ್ನತ್ತಿ ಇವರು ಸಹ ಹಾಜರಿದ್ದಾರೆ. ಇವರಿಗೂ ಸಹ ಸ್ವಾಗತವನ್ನು ಕೊಡ್ತಾ ಇದ್ದೇವೆ. ಹಾಗೆ ಸುವರ್ಣಮಯ
ಸುವರ್ಣಮ್ಮ ಮತ್ತೆ ಸಚಿನ್ ಗೌಡ ಇವರು ಸಹ ಆಗಮಿಸಬೇಕಿತ್ತು. ಆಗಮಿಸಿದ ನಂತರ ಅಥವಾ ಅವರ ಆಗಮನಕ್ಕೆ ಮುಂಚಿತವಾಗಿ ನಾವು ಸ್ವಾಗತವನ್ನು ಕೋರ್ತಾ, ಅದೇ ರೀತಿ ಈ ಒಂದು ಎನ್ಆರ್ಜಿ ಕಾರ್ಯಕ್ರಮದ ವ್ಯವಸ್ಥಾಪಕರಾಗಿರ್ತ ಕುಮಾರಿ ಮಮತಾ ಇವರು ಹಾಜರಿದ್ದಾರೆ, ಇವರಿಗೂ ಸಹ ಸ್ವಾಗತವೇ ಸಂದರ್ಭದಲ್ಲಿ ಕೋರ್ತಾ ಇದ್ದೇವೆ. ಹಾಗೆ ಗ್ರಾಮ ಪಂಚಾಯಿತಿಯ ಸಂಪನ್ಮೂಲ ವ್ಯಕ್ತಿಗಳಾಗಿ ಆಗಮಿಸಿರ್ತಕ್ಕಂಥ ಎಲ್ಲರಿಗೂ ಸಹ ಸ್ವಾಗತವನ್ನು ಈ ಸಂದರ್ಭದಲ್ಲಿ ಕೋರ್ತಾ ಇದ್ದೇವೆ. ಹಾಗೆ ಇಂಜಿನಿಯರು, ಬಿಎಫ್ಟಿ ಮತ್ತು ಗ್ರಾಮಸ್ಥರು, ಎಂಬಿಕೆ ಎಲ್ಲರಿಗೂ ಸಹ, ಗ್ರಾಮ ಪಂಚಾಯಿತಿ ಎಲ್ಲರಿಗೂ ಸಹ ಸ್ವಾಗತವನ್ನು ಕೋರ್ತಾ ನಾನು ಈ ಒಂದು ಸ್ವಾಗತ ಭಾಷಣ ಮುಗಿಸ್ತೀನಿ. ಎಲ್ಲರಿಗೂ ನಮಸ್ಕಾರ. ಈಗ ಪ್ರಾಸ್ತಾವಿಕ ನಡಿ ಕುಮಾರಿ ಮಮತಾ ಹೆಚ್ಚ ತಾಲೂಕು ಕಾರ್ಯಕ್ರಮ ವ್ಯವಸ್ಥಾಪಕರು ಸಾಮಾಜಿಕ ಪರಿಶೋಧನೆ. ಎಲ್ಲರಿಗೂ ನಮಸ್ಕಾರ. ವೇದಿಕೆ ಮೇಲಿರುವ ಗಣ್ಯರೇ ಹಾಗೂ ಎಲ್ಲ ಗ್ರಾಮಸ್ಥರೇ, ಇವತ್ತು ನಿಮ್ಮ ಗ್ರಾಮ ಪಂಚಾಯತಿಯಲ್ಲಿ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆ ಮತ್ತೆ 14 ಹಾಗೂ 15ನೇ ಹಣಕಾಸು ಯೋಜನೆಗೆ ಸಂಬಂಧಪಟ್ಟಂತೆ ಸಾಮಾಜಿಕ ಪರಿಶೋಧನೆ ಗ್ರಾಮಸಭೆಯನ್ನ ಇವತ್ತು ನಿಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಹಮ್ಮಿಕೊಂಡಿದ್ದಾರೆ. ಉದ್ಯೋಗ ಖಾತ್ರಿ ಯೋಜನೆ ಅಡಿಯಲ್ಲಿ ಮತ್ತೆ 15ನೇ ಹಣಕಾಸು ಯೋಜನೆ ಅಡಿಯಲ್ಲಿ ಕಳೆದ 22-23 ಸಾಲಲ್ಲಿ ಏನೇನು ಕಾಮಗಾರಿಗಳನ್ನ ಮಾಡಿದ್ದಾರೆ, ಅದರಲ್ಲಿ ಏನು ಖರ್ಚು ವೆಚ್ಚಗಳನ್ನ ಮಾಡಿದ್ದಾರೆ, ಆ ಸಂಪೂರ್ಣ ಮಾಹಿತಿನ ನಂತರದಲ್ಲಿ ಸಭೆಗೆ ಮಂಡಿಸ್ತಾರೆ. ಯಾವ್ದಾದ್ರೂ ಕಾಮಗಾರಿಗಳು ನಡೆದಿದೆ, ಹಣ ಪಾವತಿ ಆಗಿದೆ, ಕಳಪೆ ಕಾಮಗಾರಿಗಳು ಏನಾದ್ರೂ ಆಗಿದ್ರೆ, ಯಾರಿಗಾದ್ರೂ ಕೂಲಿ ಹಣ ಪಾವತಿ ಆಗಿಲ್ಲ ಅಂತಂದ್ರೆ, ನಿಮ್ದು ಯಾವ್ದೇ ರೀತಿ ಸಮಸ್ಯೆಗಳು, ಸಲಹೆ ಸೂಚನೆಗಳು ಏನೇ ಇದ್ರು ಈ ಒಂದು ಗ್ರಾಮಸಭೆಯಲ್ಲಿ ನಿಮ್ಗೆ ಮುಕ್ತವಾಗಿ ಚರ್ಚೆ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಇನ್ನು ಎಲ್ಲಾ ದಾಖಲಾತಿಗಳನ್ನ ಈ ಒಂದು ಗ್ರಾಮಸಭೆಯಲ್ಲಿ ಹಾಜರ್ಪಡಿಸಿದ್ದಾರೆ. ಗ್ರಾಮಸ್ಥರಿಗೆ ಯಾವ್ದಾದ್ರು ಕಾಮಗಾರಿಗಳ ಬಗ್ಗೆ ಅನುಮಾನಗಳು ಏನಾದ್ರು ಇದ್ರೆ ದಾಖಲಾತಿ ಸಹ ಪರಿಶೀಲನೆ ಮಾಡೋದಕ್ಕೆ ನಿಮ್ಗೆ ವಿಶೇಷ ಅಧಿಕಾರನ ನೀಡಿದ್ದಾರೆ. ಇನ್ನು ಸಾಮಾಜಿಕ ಪರಿಶೋಧನಾ ತಂಡದವರು ಎಲ್ಲಾ ಕಾಮಗಾರಿಗಳ ಸ್ಥಳ ಪರಿಶೀಲನೆ, ದಾಖಲಾತಿ ಪರಿಶೀಲನೆ, ಮನೆಗಳನ್ನ ಭೇಟಿ ಮಾಡಿದೀವಿ. ಅದರಲ್ಲಿ ಕಂಡು ಬಂದಿರುವಂತಹ ಉತ್ತಮ ಅಂಶಗಳು, ಕೆಲವೊಂದು ಸಣ್ಣ ಪುಟ್ಟ ಲೋಪದೋಷಗಳಿದೆ, ಆ ವರದಿನೂ ಸಹ ನಂತರದಲ್ಲಿ ಸಭೆಗೆ ಮಂಡಿಸ್ತೀವಿ. ಇನ್ನು ಈ ಒಂದು ಸಭೆ ಅಧ್ಯಕ್ಷತೆಯನ್ನ ನೋಡಲ್ ಅಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಯಾಕೆ ಸಭೆ ಮಾಡ್ತಾರೆ ಅಂತ ಅಂದ್ರೆ, ನಾವು ಅನುಷ್ಠಾನ ಇಲಾಖೆ ಅಂತ ಏನ್ ಕರಿತೀವಿ, ಅನುಷ್ಠಾನ ಇಲಾಖೆ ಗ್ರಾಮ ಪಂಚಾಯತಿ ಆಗಿರೋದ್ರಿಂದ ಸಾಮಾಜಿಕ ಪರಿಶೋಧನೆ ಗ್ರಾಮಸಭೆಗೆ ಮಾತ್ರ ನೋಡಲ್ ಅಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಸಭೆ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಇದಿಷ್ಟು ಇವತ್ತಿನ ಸಭೆ ಯಾವ ರೀತಿ ನಡೆಯುತ್ತೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ. ಇನ್ನು ಸಾಮಾಜಿಕ ಪರಿಶೋಧನೆ ಪ್ರಕ್ರಿಯೆಗೆ ಸಂಬಂಧಪಟ್ಟಂತೆ ಈಗಾಗಲೇ ಪ್ರತಿ ಗ್ರಾಮದಲ್ಲೂ ಸಹ ಅನೌನ್ಸ್ಮೆಂಟ್ ಅನ್ನ ಮಾಡಿದೀವಿ. ಮತ್ತೆ ಸಾಮಾಜಿಕ ಪರಿಶೋಧನೆಯ ಯಾವ ದಿನದಿಂದ ಪ್ರಾರಂಭ ಆಗತ್ತೆ, ಗ್ರಾಮ ಸಭೆ ಯಾವತ್ತು ನಡೆಯುತ್ತೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಪ್ರತಿ ಗ್ರಾಮದಲ್ಲೂ ಸಹ ಬ್ಯಾನರ್ ಗಳನ್ನ ಅಳವಡಿಸಿ ಎಲ್ಲಾ ಗ್ರಾಮಸ್ಥರಿಗೂ ಸಹ ಮಾಹಿತಿಗಳನ್ನ ನೀಡಿದ್ವಿ. ಮತ್ತೆ ಇವತ್ತಿನ ಸಭೆ ಏನು ನಡೀತಾ ಇದೆ ಅದು ಯೂಟ್ಯೂಬ್ ಲೈವ್ ನಡೀತಾ ಇದೆ. ಇಲ್ಲಿ ಚರ್ಚೆ ಆಗುವಂತದ್ದು ಎಲ್ಲದು ಸಹ ರೆಕಾರ್ಡ್ ಆಗ್ತಾ ಇದೆ. ಯಾರು ಸಹ ನೇರ ಪ್ರಸಾರ ನಡೀತಾ ಇರೋದ್ರಿಂದ ಪ್ರತಿಯೊಬ್ಬರು ಸಹ ವೀಕ್ಷಣೆ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಇದಿಷ್ಟು ಇವತ್ತಿನ ಸಭೆಗೆ ಸಂಬಂಧಪಟ್ಟಂತೆ. ಇದೇ ರೀತಿ ಕಳೆದ ಬಾರಿ ಒಂದು ಸೋಷಿಯಲ್ ಆಡ್ ಗ್ರಾಮ ಸಭೆ ನಡೆದಿತ್ತು, ಅದರಲ್ಲಿ ಕೆಲವೊಂದು ಲೋಪದೋಷಗಳನ್ನ ಗುರುತಿಸಿ ಸಾಮಾಜಿಕ ಪರಿಶೋಧನಾ ತಂಡದವರು ನಿಮ್ಮ ಗ್ರಾಮ ಪಂಚಾಯತಿಗೆ ವರದಿಗಳನ್ನ ನೀಡೋಗಿದ್ರು. ವರದಿಗೆ ಸಂಬಂಧಪಟ್ಟಂತೆ ಯಾವ ರೀತಿ ಅನುಪಾಲನ ಕ್ರಮಗಳನ್ನ ಕೈಗೊಂಡಿದ್ದಾರೆ, ಅನುಪಾಲನ ವರದಿನ ಸಭೆಗೆ ಮಂಡಿಸಬೇಕು ಅಂತ ಗ್ರಾಮ ಪಂಚಾಯತಿಯವರನ್ನ ಕೇಳ್ಕೊಳ್ತಾ ಇದೀವಿ. ಧನ್ಯವಾದಗಳು ಮೇಡಮ್. ಮುಂದಿನ ಹಂತ, ಕಳೆದ ಆರ್ಥಿಕ ವರ್ಷದಲ್ಲಿ ನಡೆದಿರುವಂತಹ ಸಾಮಾಜಿಕ ಪರಿಶೋಧನಾ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಸಾಮಾಜಿಕ ಪರಿಶೋಧನಾ ತಂಡದವರು ನಮ್ಮ ಗ್ರಾಮ ಪಂಚಾಯತಿಗೆ